ಸ್ಯಾಂಡಲ್ವುಡ್ ನಲ್ಲೂ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿತ್ತು. ಇವತ್ತು ಫಿಲಂ ಚೇಂಬರ್ ನಲ್ಲಿ ಮಹತ್ವದ ಮೀಟಿಂಗ್ ಆಯೋಜನೆಯಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಫಿಲಂ ಚೇಂಬರ್ ನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ಕೇರಳ ಫಿಲಂ ಇಂಡಸ್ಟ್ರಿಯಲ್ಲಿ ಆದ ನಂತರದಲ್ಲೂ ಸ್ಯಾಂಡಲ್ವುಡ್ ನಲ್ಲೂ ಲೈಂಗಿಕ ಕಿರುಕುಳದ ಆರೋಪ. ಇವತ್ತು ಫಿಲಂ ಚೇಂಬರ್ ನಲ್ಲಿ ಮಹತ್ವದ ಮೀಟಿಂಗ್ ಇದೆ. 11 ಗಂಟೆಗೆ ಫಿಲಂ ಚೇಂಬರ್ ನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ. ಮಹಿಳಾ ಆಯೋಗ ಈ ಸಂಬಂಧಪಟ್ಟಂಗೆ ಫಿಲಂ ಚೇಂಬರ್ಗೆ ಪತ್ರ ಬರೆದಿತ್ತು. ಮಹಿಳಾ ಆಯೋಗದ ಪತ್ರದ ಬೆನ್ನಲ್ಲೇ ಮಹತ್ವದ ಸಭೆ ನಿಗದಿಯಾಗಿದೆ ಇವತ್ತು 11 ಗಂಟೆಗೆ. ಸಭೆಯಲ್ಲಿ ಚಿತ್ರರಂಗದಲ್ಲಿನ ಶೋಷಣೆ ಕುರಿತು ಚರ್ಚೆ ಮಾಡಲಾಗುತ್ತೆ. ಲೈಂಗಿಕ ದೌರ್ಜನ್ಯ ತನಿಖೆಗೆ ನಟ ನಟಿಯರಿಂದ ಆಗ್ರಹ ಇದೆ. ಒಂದಿಷ್ಟು ಜನರಿಂದ ವಿರೋಧ ಕೂಡ ಇದೆ. ಕೇರಳದ ಹೇಮಾ ಕಮಿಟಿ ಮಾದರಿ ಸಮಿತಿ ರಚನೆಗೆ ಕೂಗು ಹೆಚ್ಚಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಕೆಲವೇ ದಿನಗಳ ಹಿಂದೆ ಅಂದ್ರೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಟ ಚೇತನ್ ಅಹಿಂಸಾ ಸೇರಿದಂತೆ ಒಂದಿಷ್ಟು ನಟ ನಟಿಯರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಕೊಟ್ಟಿದ್ದರು. ಲೈಂಗಿಕ ದೌರ್ಜನ್ಯ ತನಿಖೆಗೆ ನಟ ನಟಿಯರಿಂದ ಆಗ್ರಹ ವ್ಯಕ್ತವಾಗಿದೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಕೇರಳದ ಹೇಮಾ ಕಮಿಟಿ ಮಾದರಿ ಸಮಿತಿ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂಗೂ ಕೂಡ ಕಮಿಟಿ ರಚನೆ ಆಗಬೇಕು ಅನ್ನುವಂಥ ಕೂಗು ಜೋರಾಗಿದೆ. ಈ ಸಂಬಂಧಪಟ್ಟಂಗೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಸಭೆ ಇದೆ. ಈ ಸಮಿತಿ ರಚನೆ ಕುರಿತಂಗೆ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಸಭೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಯಾವಾಗ ಪತ್ರ ಕೊಡ್ತಾರೆ ನಟ ನಟಿಯರು, ಈ ಫೈರ್ ಸಂಸ್ಥೆಯ ಮುಖ್ಯಸ್ಥರು ಫೈರ್ ಸಂಸ್ಥೆ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ನೀಡಲಾಗುತ್ತೆ. ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಆಯೋಗ ಚಲನಚಿತ್ರ ಮಂಡಳಿಗೆ ಪತ್ರವನ್ನು ಬರೆಯುತ್ತೆ. ಆ ಪತ್ರದ ನಂತರದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಮೀಟಿಂಗ್. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.